ಅಂದರೆ ಅದರಲ್ಲೂ ಈ ಕರೋನಾ ಇವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಕೊಡ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲಿ ನಾವು ಮತ್ತೆ ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದರೆ ಅಯ್ಯೋ ಥಿಯೇಟರ್ಗಳು ಮುಚ್ಚಿಬಿಡಕ್ಕೆ ಅಂದ್ಕೊಂಡಿದ್ವಿ ಕಾಟೇರ ಚಿತ್ರ ಬಂತು ನಮ್ಮೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯಿತು ಇಲ್ಲ ಇಲ್ಲ ಮುಚ್ಚಬಾರ್ದು ನಾವು ಅಂದರೆ ಬಿ ಎಚ್ ಸಿ ಸೆಂಟರ್ಸ್ ನಾನು ಹೇಳೋದು. ಸೊ ಈ ಥರ ಸುಮಾರು ಎಕ್ಸಿಬಿಟರ್ಸ್ ನಂತರ ಬಂದು ಕೇಳಿಕೊಂಡ್ರು. ಆಮೇಲೆ ಸರ್ ಮುಚ್ಚಿದ್ದೀವಿ ಥಿಯೇಟರ್ಗಳು, ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕ್ಬರ್ತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟರ್ ಶುರುವಾಗಿದ್ದಾವೆ ಮತ್ತೆ ಈ ಚಿತ್ರದಿಂದ. ಸೊ ಅಂಥ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳಿದಾಗೆ ಸೂಪರ್ ಅಲ್ಲ. ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ, ಇಟ್ಸ್ ಬ್ಲಾಕ್ ಬಸ್ಟರ್ ರಾಕ್ ಬಸ್ಟರ್. ಸೊ ಖಂಡಿತವಾಗ್ಲೂ ಒಂದು ಅದೇ ಚೇಂಬರಿಂದ ಬಂದಾಗ ಅವ್ರು ಅದೇ ಹೇಳ್ತಾ ಇದ್ರು ಸರ್ ನಮ್ಮ ಇಡೀ ಚಿತ್ರರಂಗ ಎಲ್ಲ ಅತಂತವಾಗಿ ಮುಗಿದೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ಕೊಟ್ಟು ಇಟ್ಟುಕೊಟ್ಟಿದ್ದಾರೆ ನಿಜ. ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕನಾಗಿ ಎಂಥ ಒಳ್ಳೆ ಕತೆ ಕೊಟ್ಟರು ಅದನ್ನು ಆ ಒಳ್ಳೆ ಕತೆನ ತುಂಬ ಒಳ್ಳೆ ಕತೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಈಸ್ ಅದನ್ನು ಕತೆ ಹೇಳಿದಾಗ ನಾನು ಏನು ವಿಷುವಲೈಸ್ ಮಾಡಿದ್ದೆ ಅದಕ್ಕಿಂತ ಅಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡೋಕೆ ಕಾಣಿಸ್ತು ನನಗೆ. ಅದೇ ಥರ ಸುಧಾಕರ್ ಪಾಪ ಅವರು ಐ ಥಿಂಕ್ ಪ್ರೆಸ್ ಮೀಟ್ ಯಾವುದು ನಾವು ನೀವು ನೋಡಿರಲ್ಲ ಅನಿಸುತ್ತೆ, ನೈಟ್ ಆ್ಯಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾಯಿದ್ರು. ಯಾಕಂದ್ರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಪಾಪ ಅವರು ಒನ್ ಅಂಡ್ ಕಂಡೀಷನ್ ದಪ್ಪ ಅವ್ರು ನೈಟ್ ಆ್ಯಂಡ್ ಡೇ ಕೂತು ಹೈದರಾಬಾದಲ್ಲಿ ಗೊತ್ತು ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ. ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂತ್ಕೊಂಡು ಮಾಡ್ತಾಯಿದ್ರು, ಪ್ರೆಸ್ ಮೀಟ್ಗಾಗಲಿ ಎಲ್ಲೂ ಇವೆಂಟ್ಗೆ ಬಂದೇ ಇಲ್ಲ ಅವರು. ಸೊ ಇವತ್ತು ನೋಡೋದು ಖುಷಿ ಆಗುತ್ತೆ ಅವ್ರಿಗೆ ಇಲ್ಲೊಬ್ಬರೆಲ್ಲೋ ಒಂದು ತುಂಬ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ನಮಗೆ ಅಂತ ಇದ್ವಿ. ಇವತ್ತು ಇಲ್ಲಿ ಕೂತಿದ್ದಾರೆ ನನಗೆ ತುಂಬ ಸಂತೋಷ ಆಯಿತು. ಹಾ ಅದನ್ನೇ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಯಾಕೆ ನೀವು ಇನ್ನೂ ಅವ್ರನ್ನ ಬಿಟ್ಟಿದ್ದೀರಾ ಬೇಗ ಮಾತಾಡ್ಸಿ ಅವ್ರನ್ನ ಅಂತ ಇದೇ ಪ್ರಶ್ನೆ ಕೇಳಿಲ್ವಲ್ಲ, ಯಾಕೆ ನೀವು ಮಾತಾಡ್ಸಿ ಅವ್ರನ್ನ ಬೇಗ. ಸರ್ ಸ್ಟಾರ್ಟ್ ಆಗಿಲ್ಲ